ನಮಸ್ಕಾರ. ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಬಿಸಿ ಏರಿದ ಪ್ರತಿಭಟನೆ. ಜಿಲ್ಲೆಯಲ್ಲಿ ಬಂದಾಗಿ ಪರಿಣಮಿಸಿದ ಹರತಾಳ. ರಸ್ತೆಗಿಳಿಯದ ಸರ್ಕಾರಿ ಖಾಸಗಿ ಬಸ್ಸುಗಳು. ನಗರದಲ್ಲಿ UDF LDFಗಳಿಂದ ಪ್ರತ್ಯೇಕ ಪ್ರತಿಭಟನಾ ರ್ಯಾಲಿ. ಮಂಗಲ್ಪಾಡಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಗಣಿತ ಪಾಠಕ್ಕೆ ಮಲಯಾಳ ಅಧ್ಯಾಪಕನ ನೇಮಕಾತಿ. ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಹೋರಾಟ ಸಮಿತಿ ತೀರ್ಮಾನ. ರಾಷ್ಟ್ರ ಸಮಾಜ ಪರಿವರ್ತನೆಯಲ್ಲಿ ಕಲಾವಿದರ ಪಾತ್ರ ಮಹತ್ವದ್ದು. ಮಂಜೇಶ್ವರದಲ್ಲಿ ಸವಾಕನ ವತಿಯಿಂದ ನಡೆದ ಅಧ್ಯಯನ ಶಿಬಿರ ಮತ್ತು ಮಹಿಳಾ ಸಮಾವೇಶ ಉದ್ಘಾಟಿಸಿ ಖ್ಯಾತ ಸಿನಿಮಾ ನಿರ್ದೇಶಕ ಫಾರೂಕ್ ಅಬ್ದುಲ್ಲಾ ಅಭಿಮತ. ತೀರ್ಥ ಅಮಾವಾಸ್ಯೆ ನಿಮಿತ್ತ ಪೊಸಡಿ ಗುಂಪೆ ಪವಿತ್ರ ಗುಹಾ ಪ್ರವೇಶ. ನೆಲ್ಲಿ ತೀರ್ಥ ಸ್ನಾನ ವಿಭೂತಿ ಸಂಗ್ರಹಿಸಿದ ಭಕ್ತರ ತಂಡ. ಪುರಾತನದಿಂದಲೇ ನಡೆದು ಬರುತ್ತಿರುವ ಸಾಂಪ್ರದಾಯಿಕ ಆಚರಣೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕನ್ನಡ ಚಲನಚಿತ್ರದ ಯಶಸ್ಸಿಗೆ ನಿರ್ಮಾಪಕ ನಿರ್ದೇಶಕ ರಿಷಭ್ ಶೆಟ್ಟಿ ಅಭಿನಂದನೆ. ಕಾಸರಗೋಡಿನ 3 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಪ್ರದರ್ಶನ ಕಂಡ ದಾಖಲೆ. ವಾರ್ತೆಗಳ ವಿವರ. ಇಂಧನ ಬೆಲೆ ಏರಿಕೆಯನ್ನು ಪ್ರತಿಭಟಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಹಿತ ವಿಪಕ್ಷಗಳು ಕರೆಕೊಟ್ಟ ಹರತಾಳ ಜಿಲ್ಲೆಯಲ್ಲಿ ಪೂರ್ಣ ಯಶಸ್ವಿಯಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳು ರಸ್ತೆಗಿಳಿಯಲಿಲ್ಲ. ಖಾಸಗಿ ವಾಹನಗಳು ವಿರಳವಾಗಿ ಮಾತ್ರವೇ ಸಂಚರಿಸುತ್ತಿದ್ದವು. ಬಸ್ ನಿಲ್ದಾಣಗಳು ಜನರಿಲ್ಲದೆ ಬಿಕ್ಕೋ ಎನ್ನುತ್ತಿತ್ತು. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಭಾರತ ಬಂದ್ಗೆ ಕರೆ ನೀಡಿದ್ದು. ಕೇರಳದಲ್ಲಿ ಇದನ್ನು ಹರತಾಳವಾಗಿ ಎಡರಂಗ ಹಾಗೂ ಐಕ್ಯರಂಗ ಕರೆ ನೀಡಿತ್ತು. ಕಾಸರಗೋಡು ಜಿಲ್ಲೆಯಲ್ಲಿ ಹರತಾಳ ಸಂಪೂರ್ಣ ಯಶಸ್ವಿಯಾಗಿದೆ. ಹರತಾಳ ಸಂಪೂರ್ಣ ಬಂದ್ ಆಗಿ ಪರಿಣಮಿಸಿದೆ. ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳು ರಸ್ತೆಗಿಳಿಯಲಿಲ್ಲ. ಆಟೋ ಟ್ಯಾಕ್ಸಿಗಳು ಕೂಡ ಹರತಾಳದ ನಿಮಿತ್ತ ಸಂಚರಿಸಲಿಲ್ಲ. ಇತರ ಖಾಸಗಿ ವಾಹನಗಳು ಕೂಡ ವಿರಳವಾಗಿ ಮಾತ್ರವೇ ಸಂಚರಿಸಿದವು. ನಗರದ ರಸ್ತೆಗಳು ಜನರು ವಾಹನಗಳಿಲ್ಲದೆ ಬಿಕೋ ಎನ್ನುತ್ತಿದ್ದವು. ಬಸ್ ನಿಲ್ದಾಣಗಳು ಕೂಡ ಬಣಗುಟ್ಟುತ್ತಿತ್ತು. ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಐಕ್ಯರಂಗದ ವತಿಯಿಂದ ಮತ್ತು ಎಡರಂಗದ ವತಿಯಿಂದ ಪ್ರತ್ಯೇಕ ಪ್ರತಿಭಟನಾ ಮತ ಪ್ರದರ್ಶನ ನಡೆಯಿತು. ಎಡರಂಗದ ವತಿಯಿಂದ ನಗರದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೇತಾರರಾದ TK ರಾಜನ್, ಅಜೀಜ್ ಕಡಪುರ, ಭುಜಂಗ ಶೆಟ್ಟಿ, ಅಬ್ದುಲ್ ಕರೀಂ ಮೊದಲಾದವರು ಭಾಗವಹಿಸಿದ್ದರು. ഈ കഴിഞ്ഞ അടുത്ത ഏതാനും വർഷങ്ങളായി ആഗോളീകരണ നയം വന്നപ്പോൾ എല്ലാം സ്വകാര്യവൽക്കരിച്ചപ്പോഴാണ് ഇന്ധന കച്ചവടവും സ്വകാര്യവൽക്കരിക്കാൻ രാജ്യത്തെ ഗവൺമെൻറ്റുകൾ തീരുമാനിച്ചത്. അതിൽ കോൺഗ്രസ് ഗവൺമെൻറ്റിനും പ്രതിക്കൂട്ടിലാണ്. BJP ഗവൺമെൻറ്റിൻ്റെ തുടർച്ചയാണെന്ന കാര്യം നമ്മൾ വിവരിച്ചുകൂടാ. അങ്ങനെ ഇന്ധന കച്ചവടം സ്വകാര്യ കമ്പനിക്ക് 40% കൊടുത്തപ്പോൾ രാജ്യത്ത് കൊള്ളയടിക്കപ്പെട്ട 13 ലക്ഷം കോടിയിൽ 40% രാജ്യത്തെ SR കമ്പനിക്കും അതുപോലെ തന്നെ റിലയൻസ് കമ്പനിക്കുമാണ് പോയതെന്ന കാര്യം ഇവിടെ വളരെ വിശദമായി നമ്മൾ ചർച്ചയപ്പെടുന്നുണ്ട്. രാജ്യത്തെ സാധാരണ ജനങ്ങളെ പോക്കറ്റടിച്ച് ശതകോടീശ്വരന്മാർക്ക് സമ്പത്തുണ്ടാക്കാൻ ആവശ്യമായ ഭരണമാണ് മോഡി നടത്തുന്നത് പറഞ്ഞപ്പോൾ നമുക്ക് ആർക്കും ബോധ്യപ്പെട്ടില്ല. ಐಕ್ಯರಂಗದ ವತಿಯಿಂದ ನಡೆಸಲಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮುಖಂಡರಾದ ಶಾಸಕ NA ನೆಲ್ಲಿಕುಂದು, ಗಂಗಾಧರನ್, ಕರಿವೆಳ್ಳೂರು ವಿಜಯನ್, ಶಾಹುಲ್ ಹಮೀದ್, ಚಾಯಿಂಡಡಿ ಮೊಹಮ್ಮದ್ ಕುಂಜಿ ಮೊದಲಾದವರು ನೇತೃತ್ವ ವಹಿಸಿದ್ದರು. ಮಂಗಲ್ಪಾಡಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಗಣಿತ ಅಧ್ಯಾಪಕ ಹುದ್ದೆಗೆ ಕನ್ನಡ ಜ್ಞಾನವಿಲ್ಲದ ಮಲಯಾಳ ಅಧ್ಯಾಪಕನನ್ನು ನೇಮಕಗೊಳಿಸಿದ್ದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ತೀರ್ಮಾನಿಸಲಾಗಿದೆ. ಮಲಯಾಳ ಗಣಿತ ಅಧ್ಯಾಪಕನ ನೇಮಕಾತಿ ವಿರುದ್ಧ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಗೂ ಹೆತ್ತವರು ಹೋರಾಟಕ್ಕಿಳಿದಿರುವ ಹಿನ್ನೆಲೆಯಲ್ಲಿ ಇದೀಗ ಈತ ರಜೆಯಲ್ಲಿ ತೆರಳಿದ್ದಾನೆ. ಮಂಗಲ್ಪಾಡಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಗಣಿತ ಪಾಠ ಮಾಡಲು ಕನ್ನಡ ಜ್ಞಾನವಿಲ್ಲದ ಮಲಯಾಳ ಶಿಕ್ಷಕನನ್ನು ನೇಮಕಗೊಳಿಸಿರುವುದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಲೇರಲು ಕನ್ನಡ ಹೋರಾಟ ಸಮಿತಿ ತೀರ್ಮಾನಿಸಿದೆ. ಮಂಗಲ್ಪಾಡಿ ಸರ್ಕಾರಿ ಶಾಲೆಯಲ್ಲಿ ಮಲಯಾಳಿ ಅಧ್ಯಾಪಕನ ನೇಮಕಾತಿ ವಿರೋಧಿಸಿ ವಿದ್ಯಾರ್ಥಿಗಳು ಹಾಗೂ ಹೆತ್ತವರು ತೀವ್ರ ರೀತಿಯ ಹೋರಾಟ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲಯಾಳಿ ಅಧ್ಯಾಪಕ ರಜೆಯಲ್ಲಿ ತೆರಳಿದ್ದರು. ಆದರೆ ಇದು ತಾತ್ಕಾಲಿಕ ಪರಿಹಾರ ಮಾತ್ರವಾಗಿದ್ದು ಆತ ರಜೆ ಕಳೆದು ಮತ್ತೆ ಶಾಲೆಗೆ ಬರಲಿದ್ದು ಪುನಃ ಕನ್ನಡ ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸಬೇಕಾಗುತ್ತದೆ. ಸದ್ಯಕ್ಕೆ ದಿನವೇತನದ ತಳಹದಿಯಲ್ಲಿ ಕನ್ನಡ ಗಣಿತ ಶಿಕ್ಷಕನನ್ನು ನೇಮಿಸಲಾಗಿದೆ.
ಮಲಯಾಳಿ ಅಧ್ಯಾಪಕ ರಜೆ ಕಳೆದು ಮರಳಿ ಬರುವಾಗ ಮತ್ತೆ ಸಮಸ್ಯೆ ಉಂಟಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಭಾನುವಾರ ಬೀರಂತಬೈಲಿನ ಕನ್ನಡ ಅಧ್ಯಾಪಕ ಭವನದಲ್ಲಿ ಸೇರಿದ ಕನ್ನಡ ಹೋರಾಟ ಸಮಿತಿ ಸಭೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಮಲಯಾಳ ಅಧ್ಯಾಪಕರನ್ನು ನೇಮಕ ಮಾಡಿದ ಸರ್ಕಾರದ ನಿಲುವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ತೀರ್ಮಾನಿಸಲಾಯಿತು. ಕನ್ನಡ ಹೋರಾಟ ಸಮಿತಿ ಅಧ್ಯಕ್ಷ ನ್ಯಾಯವಾದಿ ಮುರಳೀಧರ ಬಳ್ಳುಕುರಾಯರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿತ್ತು. ರಾಷ್ಟ್ರ ಸಮಾಜ ಪರಿವರ್ತನೆಯಲ್ಲಿ ಕಲಾವಿದರ ಪಾತ್ರ ಮಹತ್ತರವಾದದ್ದಾಗಿದ್ದು, ಕಲಾವಿದರ ಆಶೋತ್ತರಗಳ ನಿರ್ವಹಣೆಯ ಜವಾಬ್ದಾರಿ ನಾಗರಿಕ ಸಮಾಜಕ್ಕಿದೆ ಎಂದು ಮಲಯಾಳ ಚಲನಚಿತ್ರ ನಿರ್ದೇಶಕ ಫಾರೂಕ್ ಅಬ್ದುಲ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಸವಾಕನ ವತಿಯಿಂದ ಮಂಜೇಶ್ವರ ಕಲಾಸ್ಪರ್ಶಂ ಫೈನ್ ಆರ್ಟ್ಸ್ ಅಕಾಡೆಮಿಯ ಸಭಾಂಗಣದಲ್ಲಿ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಮತ್ತು ಮಹಿಳಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಲಾಕ್ಷೇತ್ರಗಳ ಸಂಘಟನೆ ನ್ಯಾಯಯುತ ಬೇಡಿಕೆಗಳನ್ನು ಪೂರೈಸುವಲ್ಲಿ ಮುಂಚೂಣಿಯಲ್ಲಿರುವುದು ಸಂಘಟನಾತ್ಮಕ ಶಕ್ತಿಯ ಸಂಕೇತ ಎಂದು ಹೇಳಿದ ಅವರು, ಕಲಾವಿದರು ಕಲಾಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುವವರು ವ್ಯಾಪಕ ಸವಾಲುಗಳಿಂದ ಇಂದು ಜರ್ಜರಿತರಾಗಿದ್ದು, ಸಾಮಾಜಿಕ ಕಳಕಳಿಯ ಕಲಾ ಸೇವೆಗೆ ಎಂದಿಗೂ ಮಾನ್ಯತೆ ಸವಾ ಮೂಲಕ ಲಭ್ಯವಾಗುವುದೆಂದು ತಿಳಿಸಿದರು. ಪಂಡಿತ್ ಜವಾಹರಲಾಲ್ ನೆಹರು ഒരു 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 രാജ്യത്തിൻ്റെ സൗന്ദര്യം എന്ന് പറയുന്നത്, ഒരു രാജ്യത്തിൻ്റെ അഭിവൃദ്ധി എന്ന് പറയുന്നത്, അതിൻ്റെ മാറ്റ് കൂട്ടുന്നത് ആ രാജ്യത്തിലെ സ്ത്രീകളുടെ അവസ്ഥയുമായി ബന്ധപ്പെട്ട് നിൽക്കുന്നു. ഒരു രാജ്യത്തെ സ്ത്രീകൾ അവരുടെ അവസ്ഥ, അവരുടെ പദവി ചോദ്യം ചെയ്യപ്പെടുന്നതാണെങ്കിൽ ഒരു കാരണവശാലും ആ രാജ്യം മഹോന്നതമായ സംസ്കാരമുള്ളൊരു രാജ്യമേ അല്ല. ആണോ? അല്ല. ಸಭಾಕ್ಕೆ ಜಿಲ್ಲಾಧ್ಯಕ್ಷ ಎಂ ಉಮೇಶ್ ಸಾಲಿಯನ್ ಕಾಸರಗೋಡು ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಭಾಕ್ ರಾಜ್ಯಾಧ್ಯಕ್ಷ ಅಲಿಯಾರ್ ಪುನ್ನಪ್ರ ಉಪಸ್ಥಿತರಿದ್ದರು. ಸಭಾಕ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುದರ್ಶನ ವರ್ಣ, ರಾಜ್ಯ ಸಮಿತಿ ಕಾರ್ಯನಿರತ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಚುಂಬಿತ ಅವರು ಕಲಾವಿದ ಮತ್ತು ಸಂಘಟನೆ ಎಂಬ ವಿಷಯದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ರಾಜ್ಯ ಜೊತೆ ಕಾರ್ಯದರ್ಶಿ ನ್ಯಾಯವಾದಿ ಪಿ ಪಿ ವಿಜಯನ್, ಸವಾಕ್ ಮಹಿಳಾ ಸಮಿತಿ ರಾಜ್ಯಾಧ್ಯಕ್ಷೆ ಬಿಂದು ಸಜಿತ್ ಕುಮಾರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಜಯಶ್ರೀ ಕಾರಡ್ಕ, ಸವಾಕ್ ಮಂಜೇಶ್ವರ ವಲಯಾಧ್ಯಕ್ಷ ಪ್ರಮೋದ್ ಪಣಿಕರ್, ಕಾಸರಗೋಡು ವಲಯಾಧ್ಯಕ್ಷ ಸನ್ನಿ ಅಗಸ್ಟಿನ್, ಕಾರಡ್ಕ ವಲಯಾಧ್ಯಕ್ಷ ಮಧುಸೂದನ ಬಳ್ಳಾಲ್, ಕಾಂಜಂಗಾಡ್ ವಲಯಾಧ್ಯಕ್ಷ ಗೋವಿಂದನ್ ಮಾರರ್ ಉಪಸ್ಥಿತರಿದ್ದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಅಭಿನಂದಿಸಲಾಯಿತು. ತೀರ್ಥ ಅಮಾವಾಸ್ಯೆಯ ದಿನವಾದ ರವಿವಾರ ಬಾಯಾರು ಪದವು ಸಮೀಪದ ಪುರಾಣ ಪ್ರಸಿದ್ಧ ಪೊಸಡಿ ಗುಂಪೆಯಲ್ಲಿನ ಪವಿತ್ರ ಗುಹಾ ಪ್ರವೇಶ ನಡೆಯಿತು. ಪುರಾತನದಿಂದ ನಡೆದು ಬರುತ್ತಿರುವ ಪರಂಪರೆಯಂತೆ ತಂಡವೊಂದು ಗುಹೆ ಪ್ರವೇಶಿಸಿ ವಿಭೂತಿ ಧಾರಣೆ ಮಾಡಿದೆ. ಪೊಸಡಿ ಗುಂಪೆ ಕಾನತರವಾಡಿನ ಶ್ರೀಕೃಷ್ಣ ಭಟ್ ಮತ್ತು ರಮೇಶ್ ಭಟ್ ಗುಂಪೆ ನೆಲ್ಲಿತೀರ್ಥಕ್ಕೆ ಪುಷ್ಪಗಳನ್ನು ಅರ್ಪಿಸಿ ತೀರ್ಥಸ್ನಾನ ಮಾಡುವ ಮೂಲಕ ವಿಭೂತಿ ಸಂಗ್ರಹ ಕಾರ್ಯಕ್ಕೆ ಚಾಲನೆ ನೀಡಿದರು. ಸಾಂಪ್ರದಾಯಿಕ ಗುಹಾ ಪ್ರವೇಶ ಹಾಗೂ ವಿಭೂತಿ ಧಾರಣೆಗೆ ಈ ಬಾರಿ 100ರಷ್ಟು ಭಕ್ತರು ಆಗಮಿಸಿದ್ದರು. ಕಾಟುಕುಕ್ಕೆ ಅಗಲ್ಪಾಡಿಗಳಿಂದ ಆಗಮಿಸಿದ ಆಸ್ತಿಕರು ಗುಹಾ ಪ್ರವೇಶ ಮಾಡಿದರು. ಭಕ್ತರು ಗುಂಪೆಯ ನೆಲ್ಲಿತೀರ್ಥದಲ್ಲಿ ಮಿಂದು ಶುಚಿರ್ಭೂತರಾಗಿ ಗೋವಿಂದನ ಸ್ಮರಣೆಯೊಂದಿಗೆ ಕಣಿವೆ ಮಾರ್ಗವಾಗಿ ಸಂಚರಿಸಿ ಸುಮಾರು 200 ಮೀಟರ್ ದೂರದ ವಿಭೂತಿ ಗುಹೆ ಪ್ರವೇಶಿಸಿದರು. ಬೆಳಕಿಲ್ಲದ ಕತ್ತಲೆ ಗುಹೆಗೆ ದೀಪ ಕೊಂಡು ಹೋಗುವುದು ನಿಷಿದ್ಧವಾದ ಕಾರಣ ಒಬ್ಬರ ಹಿಂದೆ ಒಬ್ಬರಂತೆ ಪರಸ್ಪರ ಕೈ ಹಿಡಿದುಕೊಂಡು ಗುಹಾ ಸುರಂಗ ಸಂಚರಿಸಿ ವಿಭೂತಿ ಸಂಗ್ರಹಿಸಿಕೊಂಡರು. ಮನುಷ್ಯ ಮತ್ತು ನಿಸರ್ಗದೊಂದಿಗಿನ ಅವಿನಾಭಾವ ಸಂಬಂಧವನ್ನು ಸೂಚಿಸುವ ತೀರ್ಥ ಅಮಾವಾಸ್ಯ ಆಚರಣೆಯು ಮಳೆಗಾಲದ ನಂತರ ಸ್ವಾಭಾವಿಕವಾಗಿ ಪುಟಿದೇಳುವ ನೈಸರ್ಗಿಕ ಜಲಮೂಲಕ್ಕೆ ನಮಿಸಿ ಗೌರವ ಸಲ್ಲಿಸುವುದು ಈ ಪೊಸಡಿಗುಂಪೆ ಗುಹಾ ಪ್ರವೇಶದ ಪ್ರಧಾನ ಅಂಶವಾಗಿದೆ. ಬಾಯಾರಿನ ಸಮೀಪದ ಪೊಸಡಿಗುಂಪೆ ಪ್ರಕೃತಿ ಮನೋಹರವಾದ ಚಾರಣಧಾಮವಾಗಿದೆ. ಐತಿಹಾಸಿಕವಾಗಿಯೂ ಪ್ರಸಿದ್ಧಿ ಪಡೆದಿರುವ ಈ ಸ್ಥಳ ಪೌರಾಣಿಕವಾಗಿಯೂ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದೆ. ಹಲವು ಐತಿಹ್ಯಗಳನ್ನು ತನ್ನೊಳಗೆ ಇರಿಸಿಕೊಂಡಿರುವ ಪೊಸಡಿಗುಂಪೆ ನೆಲ್ಲಿತೀರ್ಥ, ಕೋಡಿಪ್ಪಾಡಿ ತೀರ್ಥ, ನರಹರಿ ಪರ್ವತ ತೀರ್ಥ ಹಾಗೂ ಬೆಂದ್ರ ತೀರ್ಥದಷ್ಟೇ ಪವಿತ್ರವೆಂದು ಭಕ್ತಜನರ ನಂಬಿಕೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಲನಚಿತ್ರವು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಬಗ್ಗೆ ಸಂತಸಗೊಂಡಿರುವ ಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಸರಗೋಡು ಜನತೆಗೆ ಹಾಗೂ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಚಿತ್ರವು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ ಎಂದು ಅವರು ತಿಳಿಸಿದರು. ಕಾಸರಗೋಡಿನ 3 ಸಿನಿಮಾ ಮಂದಿರಗಳಲ್ಲಿ ಏಕಕಾಲಕ್ಕೆ ಪ್ರದರ್ಶನ ಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ರಾಮಣ್ಣ ರೈ ಕೊಡುಗೆ ಎಂಬ ದೀರ್ಘ ಶಿರೋನಾಮೆಯ ಈ ಚಿತ್ರ ಇತಿಹಾಸವನ್ನು ನಿರ್ಮಿಸಿದೆ. ಚಿತ್ರದ ಯಶಸ್ಸಿನ ಬಗ್ಗೆ ಆರಂಭದಲ್ಲಿ ತನಗೆ ಆತಂಕವಿತ್ತಾದರೂ ಬಿಡುಗಡೆಯ ದಿನದಿಂದ ತೊಡಗಿ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚಿತ್ರವನ್ನು ವೀಕ್ಷಿಸಿದರೆಂದು ರಿಷಬ್ ಶೆಟ್ಟಿ ಹೇಳಿದರು. ಮುಂದಿನ 15ನೇ ತಾರೀಕಿಂದ ನಾವು ಆಲ್ ಓವರ್ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಓವರ್ಸಸ್
ಸುಮಾರು ಹತ್ತತ್ರ 100 ಸೆಂಟರ್ಗಳ ಮೇಲೆ ನಾವು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಯು ಎ ಇ ಆಗ್ಬೋದು, ಯುರೋಪ್ ಆಗ್ಬೋದು, ಮತ್ತು ಯು ಎಸ್ ಆಗ್ಬೋದು, ಎಲ್ಲ ಭಾಗಗಳಲ್ಲೂ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಗೆ ಕರ್ನಾಟಕವನ್ನು ಬಿಟ್ಟು ಹೊರಭಾಗದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ. ಇದು ಮೋಸ್ಟ್ಲಿ ಎಲ್ಲರೂ ಕೂಡ ಹೊಸಬರೇ, ಜೊತೆಗೆ ನಾನು, ಪ್ರಮೋದ್, ಅನಂತ್ನಾಗ್ ಅವ್ರು ಬಿಟ್ಟರೆ ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ಹೊಸಬರೇ ಇದ್ದರು. ಅದರಲ್ಲಿ ಹೆಚ್ಚಿನ ಕಾಸರಗೋಡಿನ ಮಕ್ಕಳಿದ್ದರು. ಸೊ ಅದು ಮೋಸ್ಟ್ಲಿ ಆ ಸಕ್ಸಸ್ಗೆ ಕಾರಣ ಆಯ್ತು ಅಂದ್ಕೊಳ್ತೀನಿ ನಾನು. ಯಾಕಂದರೆ ಎಲ್ಲರೂ ಕೂಡ ಅಷ್ಟು ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರು ಈ ಸಿನಿಮಾದಲ್ಲಿ. ನಾನು ಈ ಮೂಲಕ ನನ್ನ ಇಡೀ ಕಾಸರಗೋಡಿನ ತಂಡದವರಿಗೆ, ಕಾಸರಗೋಡಿನ ನನಗೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿತ್ರದ ಯಶಸ್ಸಿಗಾಗಿ ಕಾಸರಗೋಡಿನ ಕಲಾವಿದರನ್ನು ರಿಷಬ್ ಶೆಟ್ಟಿ ಅಭಿನಂದಿಸಿದರು. ಪ್ರಾಧ್ಯಾಪಕ ರತ್ನಾಕರ ಮಲ್ಲಮೂಲೆ, ಉಮೇಶ್ ಸಾಲಿಯನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದರಿಂದಾಗಿ ಸಂತ್ರಸ್ತರಾದವರಿಗೆ ಸಾಂತ್ವನ ನೀಡಲು ಕಾಸರಗೋಡಿನಿಂದ ತಿರುವನಂತಪುರದ ತನಕ ಬೀದಿ ಬದಿಗಳಲ್ಲಿ ನೃತ್ಯ ಮಾಡಿ ಹಣ ಸಂಗ್ರಹಿಸಲು ಸಜಿ ಎಂಬ ನೃತ್ಯ ಶಿಕ್ಷಕಿ ನಿರ್ಧರಿಸಿದ್ದಾರೆ. ಮೈಸೂರಿನಲ್ಲಿ ವಾಸಿಸುತ್ತಿರುವ ಇವರು ಮಂಗಳಮುಖಿ ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ಸಮಾಜದಿಂದ ದೂರೀಕರಿಸಲ್ಪಟ್ಟ ಇವರು ಮೈಸೂರಿನಲ್ಲಿ ನಾಟ್ಯಶಾಲೆ ನಡೆಸುತ್ತಿದ್ದಾರೆ. ಕೇರಳದಲ್ಲಿ ಸಂಭವಿಸಿದ ಮಹಾಪ್ರಳಯದಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡವರಿಗೆ ಸಾಂತ್ವನ ನೀಡುವುದಕ್ಕಾಗಿ ಸಜಿ ಈ ದಾರಿಯನ್ನು ಕಂಡುಕೊಂಡಿದ್ದಾರೆ. ಕಾಸರಗೋಡಿನಿಂದ ತಿರುವನಂತಪುರ ತನಕ ರಸ್ತೆ ಬದಿಗಳಲ್ಲಿ ಇವರು ನಾಟ್ಯವನ್ನಾಡಿ ಲಭಿಸುವ ಮೊತ್ತವನ್ನು ಮುಖ್ಯಮಂತ್ರಿಯವರ ನೆರೆ ಸಂತ್ರಸ್ತರ ನಿಧಿಗೆ ನೀಡುವರು. ചെറുപ്പത്തിൽ 15 വയസ്സിൽ നൃത്തം പഠിച്ച് തമിഴ്നാട്, കർണാടക, കേരള കല ചെയ്യുന്നതാണ്. പിന്നെ എൻ്റെ ഇപ്പോഴത്തെ ഉദ്ദേശം, നമുക്ക് ഈ കേരളത്തിൽ ദുരിതം വന്ന കാരണം ഒരു മാസത്തെ കലായാത്ര ചെയ്ത് കാസർഗോഡ് നിന്ന് തിരുവനന്തപുരം വരെ ഒരു കലായാത്ര ചെയ്ത് എൻ്റെ ജീവിതം കഴിയണം. എൻ്റെ ജീവിതത്തിൽ നിന്ന് മിച്ചം വരുന്നത് ദുരിതാശ്വാസ ഫണ്ടിലേക്ക് കൊടുത്തിട്ട് ಮೈಸೂರಿಗೆ ತಿರುಚು ಹೋಗೋಣ. ನೃತ್ಯ ಕಲಿಸುವ ಅಧ್ಯಾಪಕಿಯಾಗಿರುವ ಸಜಿಯವರನ್ನು ಮೈಸೂರಿನಲ್ಲಿ ನಡೆಯಲಿರುವ ದಸರಾ ಮಹೋತ್ಸವದ ವೇಳೆ ಸನ್ಮಾನಿಸಲು ಸಂಘಟಕರು ತೀರ್ಮಾನಿಸಿದ್ದಾರೆ. ಕೇರಳದ ಇಡುಕಿ ಜಿಲ್ಲೆಯವರಾದ ಸಜಿ ತೃತೀಯ ಲಿಂಗಿ ಎಂಬುದರಿಂದಾಗಿ ಸಮಾಜದಿಂದ ದೂರವಿರಿಸಲ್ಪಟ್ಟವರಾಗಿದ್ದಾರೆ. ಸಮಾಜ ಇವರನ್ನು ದೂರವಿಟ್ಟ ಕಾರಣ ಇವರು ಮೈಸೂರಿಗೆ ತೆರಳಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯವೆಸಗುತ್ತಿದ್ದಾರೆ. ನಾನು 20 ವರ್ಷವಾಯಿಟ್ ಮೈಸೂರಿ ಜೀವಿಕನು. ಎಂಡೆ ಚಿರಪಕಾಲಗಳ ಕೇರಳದಲ್ಲಿ ಕಲೆ ಇಲ್ಲ. അതുകൊണ്ട് ഞാൻ നോർത്തിലേക്ക് പോകേണ്ടി വന്നു. ആക്ഷേപവും പരിഹാസവും കല്ലേറുമായിരുന്നു അന്നത്തെ തിരുവിതാംകൂറുകാരുടെ ഒരു സംഭാവന. അതുകൊണ്ട് എനിക്ക് നോർത്തിലേക്ക് ചേക്കാറുണ്ട് വന്നു. ഇപ്പോഴും ഞാൻ ചാമുണ്ടേശ്വരി ദേവസ്ഥാനത്താണ് മൈസൂർ താമസിക്കുന്നത്. മൈസൂർ സന്തോഷത്തിലുണ്ട്. കേരളീയ സാമ്പ്രദായിക വേഷത്തിൽ സെമി ക്ലാസിക്കൽ നൃത്യ പ്രദർശനം നടത്തുന്ന സജി തിരുവനന്തപുരത്തിൽ ഹുടിമാടിയ ഗാജിന മേലെ നൃത്യം മാടുവ മൂലക ತನ್ನ ಪ್ರಳಯ ಸಾಂತ್ವನ ಕಾರ್ಯಕ್ರಮವನ್ನು ಸಮಾಪನಗೊಳಿಸುವರು. ಇಂಧನ ಬೆಲೆ ಏರಿಕೆಯನ್ನು ಪ್ರತಿಭಟಿಸಿ INTUC ಕಾಸರಗೋಡು ಮಂಡಲ ಸಮಿತಿಯ ನೇತೃತ್ವದಲ್ಲಿ ಶನಿವಾರ ಕಾಸರಗೋಡು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಿರಂತರವಾಗಿ ಹೆಚ್ಚುತ್ತಿರುವ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಿ INTUC ವತಿಯಿಂದ ನಗರದಲ್ಲಿ ಶನಿವಾರ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. അന്താരാഷ്ട്ര നിലവാരത്തിൽ ക്രൂഡ് ഓയിലിന്റെ വില തകർന്നുകൊണ്ടിരിക്കുമ്പോഴും ഇന്ത്യയിലെ പെട്രോളിയത്തിന്റെയും ഡീസലിന്റെയും വില വർധന ദൈനംദിനം വർദ്ധിച്ചുകൊണ്ടേയിരുന്നു. ഇതിനൊക്കെ കാരണം കോർപ്പറേറ്റുകളെ സ്നേഹം പിടിച്ചു പറ്റി NDA മുന്നണിയുടെ സ്വത്ത് വർദ്ധിപ്പിക്കുക എന്നുള്ള ലക്ഷ്യത്തോടു കൂടിയാണ് ഈ വിലവർധനവ് അംബാനിയെയും അദാനിയെയും ലക്ഷിച്ച് മുന്നിൽ നിർത്തി കോർപ്പറേറ്റുകളെ വളർത്തിയെടുത്ത് ഇന്ത്യ രാജ്യത്തെ മറ്റ് രാജ്യങ്ങൾക്ക് പണയം വെക്കേണ്ടുന്ന ദുരുദ്ദേശത്തോടു കൂടിയാണ് ശ്രീ നരേന്ദ്രമോദി ഈ രാജ്യത്തെ വിൽക്കാൻ വേണ്ടി കീഴിൽ തുടങ്ങിയിരിക്കുന്നത്. ರ್ಯಾಲಿಗೆ ನೇತಾರರಾದ ಶಾಹುಲ್ ಹಮೀದ್, ಆರ್ ವಿಜಯಕುಮಾರ್, KN ಶಶಿ, PV ಉದಯಕುಮಾರ್, CG ಟೋಣಿ, ಉಮೇಶ್ ಅಣಂಗೂರು, ಅಬುಬೇಕರ್ ತುರ್ತಿ, PK ವಿಜಯನ್, ಹರೀಂದ್ರನ್ ಚೆಮ್ನಾಡ್, ವಿ ರಾಮಕೃಷ್ಣ, PI ಕುಂಜಿಕೃಷ್ಣನ್ ನಾಯರ್ ಮೊದಲಾದವರು ನೇತೃತ್ವ ವಹಿಸಿದ್ದರು.
ಪ್ರಕೃತಿ ಪರಿಸರವನ್ನು ಶೋಷಣೆ ಮಾಡುವ ಮನುಷ್ಯರಿಗೆ ಬಹುದೊಡ್ಡ ಆಘಾತವನ್ನು ನಿಸರ್ಗವೇ ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಕೃತಿಯ ಸಂರಕ್ಷಣೆಗಾಗಿ ಕಾಂಡಲ್ ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಯುವಕನೋರ್ವ ಗಮನ ಸೆಳೆಯುತ್ತಿದ್ದಾನೆ. ತ್ರಿಕರಿಪುರ ನಿವಾಸಿಯಾಗಿರುವ ನಿತಿನ್ ತನ್ನ ಮನೆ ಪಕ್ಕದ ಕವ್ವಾಯಿ ಕಾಲುವೆಯಲ್ಲಿ ಸಾವಿರಾರು ಕಾಂಡಲ್ ಸಸಿಗಳನ್ನು ನೆಡುವ ಮೂಲಕ ನಿಸರ್ಗ ಸಂರಕ್ಷಕನಾಗುತ್ತಿದ್ದಾರೆ. ಪ್ರಕೃತಿಯನ್ನು ವ್ಯಾಪಕ ರೀತಿಯಲ್ಲಿ ಶೋಷಣೆ ಮಾಡುತ್ತಿರುವ ಮನುಷ್ಯರಿಗೆ ಆಘಾತವನ್ನು ನೀಡುವ ಮೂಲಕ ನಿಸರ್ಗವೇ ಸೂಕ್ತ ಪ್ರತಿಕ್ರಿಯೆ ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕಳೆದ ಕೆಲವು ವರ್ಷಗಳಿಂದ ತನ್ನ ಮನೆ ಪಕ್ಕದಲ್ಲಿರುವ ಕವ್ವಾಯಿ ಕಾಲುವೆಯಲ್ಲಿ ಕಾಂಡಲ್ ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪ್ರಕೃತಿ ಪರಿಸರದ ರಕ್ಷಣೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ ನಿತಿನ್. ನಿರ್ಮಾಣ ಕೆಲಸಗಾರರಾಗಿರುವ ಇವರು ವಿವಿಧ ನಮೂನೆಯ ಸಾವಿರಕ್ಕೂ ಮಿಕ್ಕಿದ ಕಾಂಡಲ್ ಸಸಿಗಳನ್ನು ನೆಟ್ಟು ಗಮನ ಸೆಳೆಯುತ್ತಿದ್ದಾರೆ. ಐಸೋಫೋರಾ ಕಂಡೈಲಿ അങ്ങനെ രണ്ട് തരം കണ്ടലുകളാണ് നടുന്നത്. അതിൽ കൂടുതലായിട്ട് ഐസോഫോറ കാന്ത കണ്ടലുണ്ട്. അതാണ് ഇവിടെ വിത്ത് കൂടുതൽ കിട്ടാനില്ലേ, കാണാൻ നല്ല ഭംഗിയായിട്ട് വളരും. അങ്ങനെയാണ് കൂടുതലായിട്ട് നടക്കുന്നത്. ഒരു 1000 കണ്ടലുകൾ ഞാനിവിടെ നട്ടിട്ടുണ്ട്. ರಜಾದಿನಗಳಲ್ಲಿ ಹಾಗೂ ಕೆಲಸದ ಬಿಡುವಿನ ವೇಳೆಗಳಲ್ಲಿ ಕಾಂಡಲ್ ಸಸಿಗಳನ್ನು ನೆಡಲು ಇವರು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಸಸಿಗಳನ್ನು ನೆಡಲು ಇವರು ಯೋಜನೆ ಹಾಕಿಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಬಿಸಿ ಏರಿದ ಪ್ರತಿಭಟನೆ. ಜಿಲ್ಲೆಯಲ್ಲಿ ಬಂದಾಗಿ ಪರಿಣಮಿಸಿದ ಹರತಾಳ. ರಸ್ತೆಗಿಳಿಯದ ಸರ್ಕಾರಿ ಖಾಸಗಿ ಬಸ್ಸುಗಳು. ನಗರದಲ್ಲಿ UDF LDFಗಳಿಂದ ಪ್ರತ್ಯೇಕ ಪ್ರತಿಭಟನಾ ರ್ಯಾಲಿ. ಮಂಗಲ್ಪಾಡಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಗಣಿತ ಪಾಠಕ್ಕೆ ಮಲಯಾಳ ಅಧ್ಯಾಪಕನ ನೇಮಕಾತಿ. ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಹೋರಾಟ ಸಮಿತಿ ತೀರ್ಮಾನ. ರಾಷ್ಟ್ರ ಸಮಾಜ ಪರಿವರ್ತನೆಯಲ್ಲಿ ಕಲಾವಿದರ ಪಾತ್ರ ಮಹತ್ವದ್ದು. ಮಂಜೇಶ್ವರದಲ್ಲಿ ಸವಾಕನ ವತಿಯಿಂದ ನಡೆದ ಅಧ್ಯಯನ ಶಿಬಿರ ಮತ್ತು ಮಹಿಳಾ ಸಮಾವೇಶ ಉದ್ಘಾಟಿಸಿ ಖ್ಯಾತ ಸಿನಿಮಾ ನಿರ್ದೇಶಕ ಫಾರೂಕ್ ಅಬ್ದುಲ್ಲಾ ಅಭಿಮತ. ತೀರ್ಥ ಅಮಾವಾಸ್ಯ ನಿಮಿತ್ತ ಪೊಸಡಿ ಗುಂಪೆ ಪವಿತ್ರ ಗುಹಾ ಪ್ರವೇಶ. ನೆಲ್ಲಿ ತೀರ್ಥ ಸ್ನಾನ ವಿಭೂತಿ ಸಂಗ್ರಹಿಸಿದ ಭಕ್ತರ ತಂಡ. ಪುರಾತನದಿಂದಲೇ ನಡೆದು ಬರುತ್ತಿರುವ ಸಾಂಪ್ರದಾಯಿಕ ಆಚರಣೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕನ್ನಡ ಚಲನಚಿತ್ರದ ಯಶಸ್ಸಿಗೆ ನಿರ್ಮಾಪಕ ನಿರ್ದೇಶಕ ರಿಷಭ್ ಶೆಟ್ಟಿ ಅಭಿನಂದನೆ. ಕಾಸರಗೋಡಿನ 3 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಪ್ರದರ್ಶನ ಕಂಡ ದಾಖಲೆ. ಇಲ್ಲಿಗೆ ಇಂದಿನ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.